ವೆಲ್ಕಮ್ ಬ್ಯಾಕ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಮಾಡಿದ 24 ಗಂಟೆಯೊಳಗೆ ಇಂಪ್ಯಾಕ್ಟ್ ಆಯಿತು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತರು ರಾಜ್ಯ ಸರ್ಕಾರ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ಬ್ಯಾನ್ ವಿಚಾರ ಇದೆ. ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ಬ್ಯಾನ್ ಮಾಡೋ ವಿಚಾರ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಕೊಟ್ವಿ ನಾವು. ಸರ್ಕಾರದ ಆದೇಶ ಅದು, ಖಾಸಗಿ ವ್ಯಕ್ತಿಗಳು ಫೋಟೋ ತೆಗಿಬಾರದು ಅಂತ ಆದೇಶವನ್ನು ಹೇರಿದ್ರು ಸರ್ಕಾರ. ವಿಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುದ್ದಿ ಬಂತು, ಭಾರಿ ವಿವಾದ ಎಬ್ಬಿಸ್ತು, ಜನಾಕ್ರೋಶಕ್ಕೆ ಕಾಡಾಗಿತ್ತು, ಎಲ್ಲವನ್ನು ಪ್ರಸಾರ ಮಾಡಿದ್ವಿ. ಅಲರ್ಟ್ ಆದರು ಸಂಜೆ ರಾತ್ರಿ ಆಗ್ತಿದ್ದಾಗೇನೆ ತಡರಾತ್ರಿ ಮತ್ತೆ ಇನ್ನೊಂದು ಬಂತು ಆದೇಶ. ಏನು, ನಾವೇನು ಆದೇಶ ಹೊರಡಿಸಿದ್ವಿ 3 ಗಂಟೆಗೆ ಅದನ್ನು ಹಿಂಪಡಿತಾ ಇದ್ದೀವಿ. ವಿಪಕ್ಷಗಳು ಹಾಗೂ ಜನರು ದೊಡ್ಡ ಪ್ರಮಾಣದಲ್ಲಿ ಟೀಕೆ ಮಾಡಿದ್ರು. ಸರ್ಕಾರಿ ಕಚೇರಿಗಳ ಕೆಲಸದ ಅವಧಿಯಲ್ಲಿ ಫೋಟೋ ತೆಗಿಬಾರದು, ಫೋಟೋ ವಿಡಿಯೋ ಮಾಡಬಾರದು ಅಂತ ಆದೇಶ ಹೊರಡಿಸಿದ್ರು. ಅದಾದಮೇಲೆ ದಿಕ್ಕಪಾಲ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. KRS ಪಕ್ಷದ ಮುಖ್ಯಸ್ಥರಾದ ರವಿಕೃಷ್ಣಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ರವಿಕೃಷ್ಣಾರೆಡ್ಡಿ ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ, ನಮಸ್ಕಾರ, ಗುಡ್ ಮಾರ್ನಿಂಗ್. ಸರ್ಕಾರ ಯಾವುದೇ ಆದೇಶ ಹೊರಡಿಸಬೇಕಾದ್ರೆ ಪ್ರಜ್ಞಾಪೂರ್ವಕವಾಗಿ ಆದೇಶ ಹೊರಡಿಸಬೇಕು, ಜವಾಬ್ದಾರಿ ಕೂಡ, ಜೊತೆಗೆ ಪಾರದರ್ಶಕತೆ ಬಗ್ಗೆ ತುಂಬಾ ಮಾತಾಡ್ತಾರೆ ಸರ್. ಇದೇನು ಸರ್ ಈ ತರದ ಕಥೆ ಇದು? ನೀವ್ ಹೇಳೋದಲ್ವ, ಪ್ರಜ್ಞಾಪೂರ್ವಕವಾಗಿ ಹೊರಡಿಸಬೇಕು ಅಂತ, ಆ ಪ್ರಜ್ಞೆ ಇಲ್ಲ. ಇವತ್ತು ಪಂಚೇಂದ್ರಿಯಗಳನ್ನ ಕಳೆದುಕೊಂಡಿರುವಂತ ಸರ್ಕಾರ ಇದು. ಆಮೇಲೆ ಈಗ ಈ ಆದೇಶ ಬಂದಿದ್ದಕ್ಕೆ ಅಂದ್ರೆ ಹಿಂಪಡೆದಿದ್ದಕ್ಕೆ ನಾನು ನಿಮ್ಮನ್ನು ಸೇರಿದಂತೆ ಮಾಧ್ಯಮದವರನ್ನ, KRS ಪಕ್ಷದ ಸೈನಿಕರನ್ನ, ಮತ್ತೆ BJP ಪಕ್ಷದ ಕಾರ್ಯಕರ್ತರು ಸೇರಿದಂತೆ ರಾಜ್ಯಾದ್ಯಂತ ಯಾರೆಲ್ಲ ಇದಕ್ಕೆ ಸರ್ಕಾರದ ಈ ಡ್ರಕೋನಿಯನ್ನು ಜನವಿರೋಧಿ ಸುತ್ತೋಲೆಗೆ ವಿರೋಧಿಸಿದ್ರು ಎಲ್ಲರೂ ಅಭಿನಂದಿಸ್ತೀನಿ. ನೀವಂತೂ ಸತತವಾಗಿ ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾನೆ ಇದೆಯಾ ಸರ್? ಅವ್ರಿಗಿದೆ, ಯಾಕಂದ್ರೆ ಭ್ರಷ್ಟಾಚಾರವನ್ನ ಮುಂದುವರಿಸಬೇಕು, ಲಂಚವನ್ನ ನೇರವಾಗಿ ತೆಗೆದುಕೊಳ್ಬೇಕು. ಸರ್ಕಾರಿ ಕಚೇರಿ ಈಗ ECB ಅಥವಾ ಲೋಕಾಯುಕ್ತಕ್ಕೆ ನಾವು ಕರ್ತವ್ಯ ಲೋಪದ ಬಗ್ಗೆ, ಲಂಚದ ಬಗ್ಗೆ ಯಾರೋ ದೂರು ಕೊಡೋದಿಕ್ ಹೋದಾಗ ACBಲಿ ಲೋಕಾಯುಕ್ತದಲ್ಲಿ ಕೇಳ್ತಾರೆ, ಏನ್ ಕೇಳ್ತಾರೆ, ಏನಾದ್ರೂ ವಿಡಿಯೋ ರೆಕಾರ್ಡ್ ಇದೆಯೇನ್ರಪ್ಪ ಅಂತ. ಸೊ ಹಾಗಾಗಿ ಈಗ ವಿಡಿಯೋ ರೆಕಾರ್ಡೇ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ACB ಲೋಕಾಯುಕ್ತದಲ್ಲೂ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ಅವಾಗ ಇವರು ಖುದ್ದಾಗಿ ಟೇಬಲ್ ಹತ್ರ ಕುತ್ಕೊಂಡು ಟೇಬಲ್ ಕೆನಡಾ ತಗೊಳ್ಬದಲ್ಲ, ಟೇಬಲ್ ಮೇಲೆ ತಗೋಬೋದಲ್ವಾ ಸರ್? ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸಾಧಕ ಬಾಧಕಗಳನ್ನ ಚರ್ಚೆನೆ ಮಾಡಲ್ವಾ ಸರ್? ನೋಡಿ, ಸರ್ಕಾರಿ ನೌಕರರ ಸಂಘ ಅದೊಂದು ರೀತಿಯಲ್ಲಿ ಭ್ರಷ್ಟರ ರಕ್ಷಣೆಗಿರುವಂತಹ ಸಂಘ. ಇವತ್ತು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸರ್ಕಾರಿ ನೌಕರರು ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರು ಯಾವತ್ತಾದ್ರೂ ಒಂದು ದಿವಸ ಸಭೆ ಮಾಡಿ ಆಂತರಿಕವಾಗಿ ಸಭೆ ಮಾಡಿ ಠರಾವ್ ಮಾಡಿದಾರ? ಸರ್ಕಾರಿ ನೌಕರರ ಘನತೆಯನ್ನ ಎತ್ತಿಡಿಯುವಂತ ಕೆಲಸವನ್ನ ಸರ್ಕಾರಿ ನೌಕರರು ಮಾಡಬೇಕು, ಲಂಚ ತೆಗೆದುಕೊಳ್ಬಾರ್ದು, ಜನರನ್ನ ಸತಾಯಿಸಬಾರ್ದು ಅಂತ ಅಂತಹ ಒಂದು ಸರ್ಕಾರಿ ನೌಕರರ ಸಂಘ ಹೋಗಿ ಸರ್ಕಾರಕ್ಕೆ ಒಂದು ಲೆಟರ್ ಕೊಟ್ಟ ತಕ್ಷಣ ಇವರು ಸರ್ಕಾರ ಅದು ಕಾಯ್ದೆಯಲ್ಲಿ ಮಾನ್ಯತೆ ಇಲ್ಲ, ಕಾನೂನಿನಲ್ಲಿ ಮಾನ್ಯತೆ ಇಲ್ಲ, ಮತ್ತು ಜನರ ಮೂಲಭೂತ ಹಕ್ಕುಗಳನ್ನ ದಮನ ಮಾಡುವಂತಹ ಸುತ್ತೋಲೆ ಇಂಥದನ್ನು ಹೊರಡಿಸಿದೆ ಅಂದ್ರೆ ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಅರ್ಥ ಗೊತ್ತಿದೆಯಾ? ಈಗ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಮಾಡ್ತಾ ಇದ್ವಿ, ಈ ವರ್ಷ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಇಂತಹ ಸಂದರ್ಭದಲ್ಲಿ ಹೋಗಿ ಬ್ರಿಟಿಷರ ಕಾಯ್ದೆಗಳಿಗಿಂತ ರೌಲಟ್ ಆಕ್ಟ್ ಅದು ಇದು ಅಂತ ಇದ್ರಲ್ವಾ, ಅದಕ್ಕಿಂತ ಇವತ್ತಿನ ಸಂದರ್ಭಕ್ಕೆ ಕೆಟ್ಟದಾದಂತಹ ಸುತ್ತೋಲೆ ಹೊಡಿಸ್ತಾರೆ ಅಂದ್ರೆ ಅದಕ್ಕೆ ಲಾಜಿಕ್ ಅಂದ್ರೆ ಭ್ರಷ್ಟಾಚಾರವನ್ನ ಯಾರು ಪ್ರಶ್ನಿಸಬಾರದು, ಲಂಚದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಯಾರು ಸಾಕ್ಷಿಗಳು ಇಟ್ಕೊಳ್ಬಾರ್ದು, ಸಾಕ್ಷ್ಯ ಇಟ್ಕೊಂಡು ಯಾರು ಕೇಳಬಾರದು ಅನ್ನುವಂತಹ ಏಕೈಕ ಕಾರಣಕ್ಕೆ. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಸರ್, ಮಾಮೂಲು ತೆಗೆದುಕೊಳ್ಬೇಕು. ರವಿಕೃಷ್ಣಾರೆಡ್ಡಿ ಸರ್, ನಾನು ಇನ್ನೊಂದು ಕೇಳಬೇಕು ನಿಮ್ಮ ಪ್ರಶ್ನೆನ, ದಯವಿಟ್ಟು ಹಾಗೆ ಕೇಳಿಸ್ಕೊಳ್ಳಿ ಒಂಚೂರು. ರವಿಕೃಷ್ಣಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, KRS ಪಕ್ಷದ ಮುಖಂಡರು. ಮೀನ್ ವೈಲ್ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಬ್ಯಾನ್ ಆದೇಶ, ಅದನ್ನು ವಾಪಸ್ ಪಡೆದ್ರು ಸರ್ಕಾರ. ಆದ್ರೆ ಸರ್ಕಾರಿ ಆದೇಶದ ಪ್ರತಿಯಲ್ಲಿ ಕನ್ನಡದ ಕಗ್ಗೊಲೆ, ಆದೇಶ ಹಿಂಪಡೆದ ಪತ್ರದಲ್ಲಿ 16 ತಪ್ಪುಗಳು. ಏನು ಟೈಪ್ ಮಾಡ್ಬಿಟ್ಟು ಟಕ್ಕನ್ ಸೈನ್ ಹಾಕಿ ಕೊಟ್ಬಿಟ್ರು ಅಂತ ಗೊತ್ತಿಲ್ಲ, ಒಂದಲ್ಲ ಎರಡಲ್ಲ 16 ವ್ಯಾಕರಣದ ದೋಷಗಳು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸರ್ ಕೃಷ್ಣಾರೆಡ್ಡಿ ಸರ್, ಆದೇಶ ಹೊರಡಿಸಲಾಗಿದೆ, ಆದ್ರೆ ವ್ಯಾಕರಣ ತುಂಬಾನೇ ತಪ್ಪಿದೆ ಸರ್. ಇದೇನಿದು, ಕರ್ನಾಟಕ ಅನ್ನೋದೇ ತಪ್ಪಿದೆ. ಸಡನ್ ಆಗಿ ಟೈಪ್ ಹಾಕ್ಬಿಡದ ಸರ್ ತಕ್ಕಂತ ಒಂದೇ ಸರಿ? ಅಯೋಗ್ಯರು ಆಡಳಿತ ನಡೆಸಿರೋ ಇವೆಲ್ಲ ಸಹಜ.
ಸರ್ ಈ ತರ ಹೇಳ್ಬಿಟ್ರೆ ಕಷ್ಟ ಸರ್, ಸಹಜ ಗಿಹಜ ಅನ್ಬಿಟ್ರೆ ವ್ಯವಹಾರಿಕ ಜ್ಞಾನ ಇರೋರು, ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡೋರು, ತಿಳಿ ಹೇಳ್ಬೇಕಾಗಿರೋರು, ಆದೇಶ ಓಡಿಸೋರು, ಹಿಂಗಾಗ್ಬಿಟ್ರೆ ಹೆಂಗೆ ಸರ್? ಅಲ್ಲ ಇವರು ನೋಡಿ, ಅದು ಮಧ್ಯರಾತ್ರಿ ಹೊರಡಿಸಿರೋದಲ್ವಾ, ಮಧ್ಯರಾತ್ರಿಯಲ್ಲಿ ಮಧ್ಯ ದಾಗೆ ನಾವು ಮಹಾಪ್ರಾಣ ಬಿಟ್ಬಿಟ್ಟು ಅದನ್ನ ದಾಗ ಅಲ್ಪ ಪ್ರಾಣದಲ್ಲಿ ಬಳಸಿದ್ರೆ ಏನಾಗಿರುತ್ತೆ? ಮಧ್ಯರಾತ್ರಿಯಲ್ಲಿ ಮಾಡಿರುವಂತ ಇವರು ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ಅದನ್ನ ಬೆಳಿಗ್ಗೆ 11 ಗಂಟೆಯಲ್ಲಿ ಮಾಡ್ತಾರೆ. ಆದ್ರೆ ಇದನ್ನ ಮಧ್ಯರಾತ್ರಿಯಲ್ಲಿ ಮಾಡಿದ್ದಾರೆ, ಮಧ್ಯದ ಅಮಲ್ನಲ್ಲಿ ಮಾಡಿದ್ದಾರೆ. ಹಾಗಾಗಿನೇ ಕನ್ನಡ ಬರೆದಿರೋರ್ನ ಕೂಡಿಸ್ಕೊಂಡು ಅಲ್ಲಿ ಅದೇನೋ ಇನ್ನು ಬೇರೆ ಬೇರೆ ತರದ ಜನ ಜೋಕ್ ಮಾಡ್ತಾ ಇದಾರೆ ಅದು ಪ್ರಸ್ತಾವನೆ ಬಗ್ಗೆ. ಹಾಗಾಗಿ ಅದು ಪ್ರಸ್ಥಾನ ಅಥವಾ ಸತ್ತಾವನೆನಾ ಏನು ಅಂತ ಇಷ್ಟು ನಾಚಿಕೆಗೆಟ್ಟ ಇದು ಈ ಸರ್ಕಾರದ ಆಡಳಿತದ ರೀತಿ ನೀತಿಗಳು ನಿಜಕ್ಕೂ ಬೇಸರ ತರಿಸುತ್ತೆ. ಆದ್ರೆ ಕೊನೆಗಾದ್ರೂ ಈಗ ನಾನು ಇವು ನಾಳೆದು ನಾಳೆ ನಾವು ಹೋಗ್ತಿದ್ ನಾಡಿದ್ದು ನಾಳೆ ನಾವು ಹಾವೇರಿ ಜಿಲ್ಲೆಗೆ ಹೋಗ್ತಾ ಇದೀವಿ. ನಾಳೆ ಸ್ವತಃ ಈ ಆದೇಶ ರದ್ದುಪಡಿಸಲಿಲ್ಲ ಅಂದ್ರೆ, ನಾನು ನಿನ್ನೆ ನಿಮ್ಮ ಟಿವಿಯಲ್ಲೇ ಹೇಳಿದ್ದೆ, ಈ ಆದೇಶವನ್ನ ಸರ್ಕಾರ ಹಿಂಪಡೆಯಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ನಾವು ಇದನ್ನ ಉಲ್ಲಂಘಿಸ್ತೀವಿ. ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗಿ ಶಿಗ್ಗಾವಿಯಲ್ಲಿಯೇ ತಾಲೂಕು ಕಚೇರಿಯಲ್ಲಿಯೇ ವಿಡಿಯೋ ಮಾಡ್ತೀವಿ. ಈಗ ಪೊಲೀಸರಿಗೆ ದೂರು ಕೊಡ್ಬೇಕಲ್ವಾ, ಇವರು ಆದೇಶವನ್ನ ಉಲ್ಲಂಘಿಸಿದ್ದಾರೆ, ನಿಷೇಧವನ್ನು ಉಲ್ಲಂಘಿಸಿದ್ದಾರೆ ಅಂತ ಪೊಲೀಸರು ಯಾವ ಸೆಕ್ಷನ್ ಅಡಿಯಲ್ಲಿ ಬುಕ್ ಮಾಡ್ತಾರೆ? ಅದಕ್ಕೆ CRPC ಇದೆಯಾ, IPC ಇದೆಯಾ, ಯಾವ ಸೆಕ್ಷನ್ ಪ್ರಕಾರ ಇದು ಕಾನೂನು ಉಲ್ಲಂಘನೆ? ಮತ್ತೆ ಅದಕ್ಕೆ ಆ ಉಲ್ಲಂಘನೆ ಮಾಡಿದ್ದಕ್ಕೆ ಇಷ್ಟು ವರ್ಷ ಶಿಕ್ಷೆ, ಇಷ್ಟು ಜುಲ್ಮಾನೆ ಅಂತ ಇರುತ್ತಲ್ಲ, ಎಲ್ಲಿದೆ? ಹಾಗಾಗಿ ಇದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇರಲಿಲ್ಲ. ಕೇವಲ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳನ್ನ, ಭ್ರಷ್ಟರಾಗಿರುವಂತಹ ಕೆಲವೇ ಸರ್ಕಾರಿ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ತಂದಂತಹ ಸುತ್ತೋಲೆ ಇದು. ಇವರು ಷಡಕ್ಷರಿ, ನಾವು ಈ ಸಂದರ್ಭದಲ್ಲಿ ಷಡಕ್ಷರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ರಾಜ್ಯದಲ್ಲಿ ಈ ವಿಚಾರವಾಗಿ ಜನರಿಗೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗೊತ್ತಾಗುವಾಗ ಮಾಡಿದ್ದಕ್ಕೆ ಆದ್ರೆ ಅವರು ನಾನು ಕೇಳ್ಕೊಳ್ತೀನಿ ನಿಮ್ಮ ಮೂಲಕ ನಿಮ್ಮ ಚಾನೆಲ್ ಮೂಲಕ ಅವರಿಗೆ ಸಣ್ಣ ಮಟ್ಟದಾದ್ರೂ ನಾಚಿಕೆ ಇದ್ರೆ ಸಂಕೋಚ ಇದ್ರೆ ಅವರು ತಮ್ಮ ಸಭೆಯನ್ನ ಕರೆದು ತಮ್ಮ ಸಂಘ ನೌಕರರ ಸಭೆಯನ್ನ ಕರೆದು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರನ್ನ ಗೌರವದಿಂದ ನೋಡ್ಕೊಳ್ಬೇಕು, ಅವ್ರ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಲಂಚ ತೆಗೆದುಕೊಳ್ಬಾರ್ದು. ಲಂಚ ತೆಗೆದುಕೊಳ್ಳುವಂತ ಸರ್ಕಾರಿ ಅಧಿಕಾರಿಗಳಿಂದ ನಮ್ಮ ಇತರ ಪ್ರಾಮಾಣಿಕ ಸರ್ಕಾರಿ ನೌಕರರಿಗೆ ಅವಮಾನ ಆಗ್ತಾ ಇದೆ, ಮರ್ಯಾದೆ ಹೋಗ್ತಾ ಇದೆ, ಘನತೆ ಕಡಿತಾ ಇದ್ದಾರೆ. ಹಾಗಾಗಿ ನೀವು ಲಂಚ ತೆಗೆದುಕೊಳ್ಳುವಂತ ಹೀನ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ಬೇಕು. ಅದನ್ನ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ರವಿಕೃಷ್ಣ ರೆಡ್ಡಿ ಅವರು, KRS ಪಕ್ಷದ ಮುಖ್ಯಸ್ಥ.